ಯಾವಾಗಲೂ ಹಾಲಿವುಡ್ ಸಿನಿಮಾಗಳಲ್ಲಿ ಏಲಿಯನ್ಸ್ ಮೂವಿ ಅಂದ್ರೇನೆ ಏಲಿಯನ್ಸ್ ಅಮೆರಿಕಾಗೆ ಮಾತ್ರನೇ ಬರೋದು, ನಮ್ಮ ಇಂಡಿಯಾಗೆಲ್ಲ ಬರಲ್ಲ, ಆ ತರನೇ ಸಿನಿಮಾ ಮಾಡ್ತಾರೆ. ಯಾಕೆ ನಮ್ಮ ಇಂಡಿಯಾಗೆ ಏಲಿಯನ್ಸ್ ಬರೋದೇ ಇಲ್ಲ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅಂದ್ರೆ ಹಾಗಾದ್ರೆ ಈ ಮೂವಿ ನಿಮಗೇನೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2014 ರಾಜ್ಕುಮಾರ್ ಹಿರಾನಿ ಡೈರೆಕ್ಷನ್ ಅಲ್ಲಿ ಅಮೀರ್ ಖಾನ್, ಅನುಷ್ಕಾ ಶರ್ಮಾ, ಸುಶಾಂತ್ ಸಿಂಗ್ ಆಕ್ಟಿಂಗ್ ನಲ್ಲಿ ರೊಮ್ಯಾನ್ಸ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಪಿಕೆ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ನಮ್ಮದೇ ಮತ್ತೊಂದು ಚಾನೆಲ್ ಸ್ಟಾರ್ಟ್ ಆಗಿದೆ, ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಏನೂ ಇಲ್ಲ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೊಸ ಚಾನೆಲ್ ಲಿಂಕ್ ಕೊಟ್ಟಿದ್ದೀವಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನು ಕೊಡಿ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರುತ್ತೆ. ನೀವು ಯಾವತ್ತಾದ್ರೂ ಆಕಾಶದಲ್ಲಿ ಪ್ಲಾನೆಟ್ಸ್ ಗಳನ್ನ ಲೆಕ್ಕ ಮಾಡೋಕೆ ಟ್ರೈ ಮಾಡಿದ್ದೀರಾ? ಹಾಗೆ ಮಾಡಿದ್ರೆ ಲೆಕ್ಕ ಮಾಡಿ ಮುಗಿಸೋಕೆ 6,000 ವರ್ಷಗಳಾಗುತ್ತೆ. ನಾವು ಇರೋ ಈ ಮಿಲ್ಕಿ ವೇ ಗ್ಯಾಲಕ್ಸಿ ತರಾನೆ 2 ಬಿಲಿಯನ್ ಗ್ಯಾಲಕ್ಸಿಗಳಿದೆ. ಮನುಷ್ಯರು ಹೇಗೆ ಏಲಿಯನ್ಸ್ ಇದೆಯಾ ಅಂತ ಹುಡುಕ್ತಾ ಇದಾರೋ ಅದೇ ತರ ಏಲಿಯನ್ಸ್ ಮನುಷ್ಯರನ್ನು ಹುಡಿಕೊಂಡು ನಮ್ಮ ಭೂಮಿಗೆ ಬಂದ್ರೆ ಅಂತ ಮೂವಿ ಶುರುವಾಗುತ್ತೆ. ಒಂದು ಏಲಿಯನ್ ಶಿಪ್ ಇಂಡಿಯಾದ ಮೇಲೆ ಹಾರ್ಕೊಂಡು ಬಂದು ಯಾವುದೋ ಒಂದು ಕಡೆ ಒಬ್ಬ ಏಲಿಯನ್ನ ಕೆಳಗೆ ಬಿಟ್ಟು ಹೋಗುತ್ತೆ. ಇವನೇ ಏಲಿಯನ್, ಇವನೇ ನಮ್ಮ ಹೀರೋ. ಮೈ ಮೇಲೆ ಒಂದು ಚೂರು ಬಟ್ಟೆನೆ ಹಾಕಿಲ್ಲ, ಕತ್ತಲ್ಲಿ ಒಂದು ಡಾಲರ್ ಇದೆ, ಮಿಂಚ್ತಾ ಇದೆ. ಶಿಪ್ ಇಂದ ಇಳಿದಿದ್ದ ತಕ್ಷಣ ಅಲ್ಲಿ ಒಂದು ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ, ಅದನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಒಬ್ಬ ದೊಡ್ಡದಾಗಿ ಮೀಸೆ ಇಟ್ಕೊಂಡು ಟೇಪ್ ರೆಕಾರ್ಡ್ ನಲ್ಲಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಏ, ಈ ಗ್ರಹದಲ್ಲೂ ನಮ್ ತರನೇ ಜೀವಿಗಳಿದೆ ಅಂತ ಅವನ ಹತ್ರ ಖುಷಿಯಾಗಿ ಓಡಿ ಹೋದ್ರೆ ಅವನು ನಮ್ಮ ಹೀರೋ ಕತ್ತಲಿರೋ ಡಾಲರ್ ನ ಕಿತ್ಕೊಂಡು ಓಡಿ ಹೋಗ್ತಾನೆ. ಯಾವುದೋ ಕಲ್ಲ ಅನ್ಸುತ್ತೆ. ನಮ್ಮ ಹೀರೋ ಹಿಂದೆನೆ ಓಡಿ ಹೋಗಿ ಕಿತ್ಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ಕೈಗೆ ಅವನ ಟೇಪ್ ರೆಕಾರ್ಡ್ ಫಸ್ಟ್ ಸಿಗುತ್ತೆ. ಮತ್ತೆ ಅವನನ್ನು ಹಿಡಿಯೋಣ ಅಂತ ಟ್ರೈ ಮಾಡಿದ್ರೆ ಗೂಡ್ಸ್ ಟ್ರೈನ್ ಗೆ ಹತ್ಕೊಂಡು ನಮ್ಮ ಹೀರೋ ಕಣ್ಣಿಗೆ ಮಣ್ಣು ಎರಚ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಆಕ್ಚುಲಿ ಆ ಡಾಲರ್ ಒಂದು ಏಲಿಯನ್ ಡಿವೈಸ್, ಒಂದು ರಿಮೋಟ್ ಕಂಟ್ರೋಲ್. ಅದರಿಂದ ಸಿಗ್ನಲ್ ಕೊಟ್ರೆ ಮಾತ್ರನೇ ಆ ಏಲಿಯನ್ ಶಿಪ್ ಮತ್ತೆ ಬಂದು ನಮ್ಮ ಹೀರೋನ ಕರ್ಕೊಂಡು ಅವನ ಪ್ಲಾನೆಟ್ಗೆ ಹೋಗುತ್ತೆ. ಇಲ್ಲ ಅಂದ್ರೆ ಕೊನೆವರೆಗೂ ನಮ್ಮ ಹೀರೋ ಇಲ್ಲೇ ನಮ್ಮ ಭೂಮಿಯಲ್ಲೇ ಇರಬೇಕಾಗುತ್ತೆ. ಅದೇ ದಿನ ಇನ್ನೊಂದು ಕಡೆ 5,000 ಕಿಲೋಮೀಟರ್ ದೂರದಲ್ಲಿ ಬೆಲ್ಜಿಯಂ ನಲ್ಲಿ ಒಂದು ಹುಡುಗಿ ಅರ್ಜೆಂಟ್ ಆಗಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಅಲ್ಲಿ ಅಮಿತಾಬ್ ಬಚ್ಚನ್ ಬುಕ್ ರಿಲೀಸ್ ಆಗ್ತಾ ಇದೆ. ಸೊ ಆ ಶೋಗೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾಳೆ. ಹೋದ್ರೆ ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಿ ಒಬ್ಬ ಬ್ಲಾಕ್ ನಲ್ಲಿ ಟಿಕೆಟ್ ಮಾಡ್ತಾ ಇರ್ತಾನೆ. ಅವನ ಹತ್ರ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ರೆ ಇನ್ನೊಬ್ಬ ಹುಡುಗ ಓಡಿ ಬಂದು ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾನೆ. ಈ ಹುಡುಗ ಯಾರು ಅಂತ ನಮಗೆ ಗೊತ್ತು, ನಮ್ಮ ಸುಶಾಂತ್ ಸಿಂಗ್. ಇರೋದು ಒಂದೇ ಟಿಕೆಟ್, ಆದ್ರಿಂದ ಇಬ್ಬರು ಟಿಕೆಟ್ ನನಗೆ ಬೇಕು ನಿನಗೆ ಬೇಕು ಅಂತ ಜಗಳ ಮಾಡ್ಕೋತಾರೆ. ಆಮೇಲೆ ಟಿಕೆಟ್ ಎಷ್ಟು ಅಂತ ಕೇಳಿದ್ರೆ 100 ಯೂರೋ ಅಂತಾನೆ ಆ ಬ್ಲಾಕ್ ಟಿಕೆಟ್ ಮಾರೋನು. ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 100 ಯೂರೋ ಅಂದ್ರೆ ಆಲ್ಮೋಸ್ಟ್ 8,000 ರೂಪಾಯಿ. ಅದಕ್ಕೆ ಇಬ್ಬರು, ಇಲ್ಲ ಬೇಡ ನನಗೆ ಬೇಡ ನೀವು ತಗೊಳ್ಳಿ, ಇಲ್ಲ ನನಗೆ ಬೇಡ ನೀವು ತಗೊಳ್ಳಿ ಅಂತ ಒಬ್ಬರಿಗೊಬ್ರು ಟಿಕೆಟ್ ನ ಬಿಟ್ಕೊಟ್ಬಿಟ್ಟು ಹೋಗ್ತಾರೆ. ಮತ್ತೆ ಆ ಹುಡುಗ ಹೀರೋಯಿನ್ ಹತ್ರ ಓಡಿ ಬಂದು, ಹೇ ಇಬ್ಬರು ಸೇರಿ ಟಿಕೆಟ್ ತಗೊಳ್ಳೋಣ, ಫಸ್ಟ್ ಹಾಫ್ ನೀನು ನೋಡು, ಅದೇ ಟಿಕೆಟ್ ನ ತಂದ್ಕೊಡು, ಸೆಕೆಂಡ್ ಹಾಫ್ ನ ನಾನು ನೋಡ್ತೀನಿ ಅಂತ ಇಬ್ರು ಮಾತಾಡ್ಕೊಳ್ತಾರೆ. ಹೀರೋಯಿನ್ ಸರಿ ಅಂತಾಳೆ. ಆಮೇಲೆ ಇಬ್ರು ಸರಿ ಅನ್ಬಿಟ್ಟು ಕೈಯಲ್ಲಿರೋ ಹಣನೆಲ್ಲ ಹಾಕಿ 96 ಯೂರೋ ಅಂದ್ರೆ 96 ಯೂರೋನ ರೆಡಿ ಮಾಡ್ಕೋತಾರೆ. ಮತ್ತೆ ಟಿಕೆಟ್ ಮಾರೋನ ಹತ್ರ ಹೋಗಿ, 96 ಯೂರೋ ಇದೆ, ನಾವೆಲ್ಲ ಒಂದೇ ಕಂಟ್ರಿ ಅಲ್ವಾ, ಸೊ ಟಿಕೆಟ್ ಅಡ್ಜಸ್ಟ್ ಮಾಡ್ಕೊಂಡು ಕೊಡೋಣ ಅಂತ ಕೇಳ್ತಾಳೆ ಹೀರೋಯಿನ. ವಂದೇ ಮಾತ್ರಂ, ಆದ್ರೆ 100 ಯೂರೋ, ಇಲ್ಲದೆ ನಾನು ಟಿಕೆಟ್ ಕೊಡಲ್ಲ ಅಂತಾನೆ ಟಿಕೆಟ್ ಮಾರೋನು. ಆವಾಗ ಅಲ್ಲಿ ಒಬ್ಬ ಇಂಡಿಯನ್ ತಾತ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಅವರ ಹತ್ರ ಓಡಿ ಹೋಗಿ, ಅಂಕಲ್ ಒಂದು 4 ಯೂರೋ ಇದ್ರೆ ಕೊಡಿ ಅಂಕಲ್, ಶೋಗೆ ಟೈಮ್ ಆಯ್ತು, ಶೋಗೆ ಟಿಕೆಟ್ ತಗೊಳ್ಬೇಕಾಗಿತ್ತು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ, ಹೌಸ್ ಫುಲ್ ಆಗಿದೆಯಲ್ಲಮ್ಮ, ನಿನ್ಗೆ ಎಲ್ಲಿಂದ ಟಿಕೆಟ್ ಸಿಗುತ್ತೆ ಅಂತ ತಾತ ಕೇಳ್ತಾರೆ. ಇಲ್ಲ ಅಂಕಲ್, ಅಲ್ಲಿ ಒಬ್ಬ ಬ್ಲಾಕ್ ನಲ್ಲಿ ಟಿಕೆಟ್ ಮಾರ್ತಾ ಇದ್ದಾನೆ, 100 ಯೂರೋ ಕೇಳ್ತಾ ಇದ್ದಾನೆ, ನನ್ನ ಹತ್ರ 96 ಯೂರೋ ಇದೆ, ನೀವು ಒಂದು 4 ಯೂರೋ ಕೊಟ್ರೆ ನಾನು ಟಿಕೆಟ್ ತಗೋತೀನಿ ಅನ್ಬೇಕಾದ್ರೆ ಆ ತಾತ, ಇಲ್ಲೇ ಇರಮ್ಮ ನಾನ್ ಟಿಕೆಟ್ ತರ್ತೀನಿ ಅಂತ ಆ ತಾತ ಹೋಗಿ 100 ಯೂರೋ ಕೊಟ್ಟು ಟಿಕೆಟ್ ನ ಅವ್ರು ತಗೊಂಡು ಅವ್ರ ಶೋ ನೋಡೋಕೆ ಹೋಗ್ತಾರೆ. ಅದಕ್ಕೆ ಹೀರೋಯಿನ್ ಟೆನ್ಷನ್ ಆಗ್ಬಿಟ್ಟು, ಏ ತಾತ ಅಂತ ಹೋಗಿ ಅವನ ಜೊತೆ ಜಗಳ ಮಾಡ್ತಾಳೆ. ಹಾಗೆ ಜಗಳ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಹೀರೋಯಿನ್ ನ ಹಿಡಿಯೋಕೆ ಬರ್ತಾನೆ. ಅದಕ್ಕೆ ನಮ್ಮ ಹುಡುಗ ಸುಶಾಂತ್ ಸಿಂಗ್ ಹೀರೋಯಿನ್ ನ ಕರ್ಕೊಂಡು ಸೈಕಲ್ ನಲ್ಲಿ ಎಸ್ಕೇಪ್ ಆಗ್ತಾರೆ ಅಲ್ಲಿಂದ. ಆಮೇಲೆ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಇಬ್ರು ಮಾತಾಡ್ಕೋತಾರೆ. ನನ್ನ ಹೆಸರು ಜಗ್ಗು. ಏನು ಜಗ್ಗುನ? ಜಗ್ಗು ಅಂದ್ರೆ ನಮ್ಮ ತಂದೆಗೆ ದೇವ್ರ ಮೇಲೆ ತುಂಬಾನೇ ನಂಬಿಕೆ, ಅದಕ್ಕೆ ನನಗೆ ಜಗಜ್ಜನನಿ ಅಂತ ಹೆಸರು ಇಟ್ರು, ಅದನ್ನು ನಾನು ಶಾರ್ಟ್ ಮಾಡಿ ಜಗ್ಗು ಅಂತ ಇಟ್ಕೊಂಡೆ. ಇಲ್ಲೇ ಟಿವಿ ಪ್ರೊಡಕ್ಷನ್ ಕೋರ್ಸ್ ಮಾಡ್ತಾ ಇದ್ದೀನಿ, ನಾನು ಡೆಲ್ಲಿಯಿಂದ ಬಂದಿರೋ ಹುಡುಗಿ. ನೀವು? ನಾನು ಸರ್ಫರಾಜ್, ಇಲ್ಲೇ ಆರ್ಕಿಟೆಕ್ಚರ್ ಓದುತ್ತಾ ಇದ್ದೀನಿ, ಮತ್ತೆ ಪಾಕಿಸ್ತಾನ್ ಎಂಬಸಿನಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪಾಕಿಸ್ತಾನ್ ಹುಡುಗ,
ಸರ್ಫರಾಜ್ ಪಾಕಿಸ್ತಾನ್ ಹುಡುಗ ಅಂತ ಗೊತ್ತಾಗಿದ ತಕ್ಷಣ ಜಗ್ಗುಗೆ ಮುಖ ಸಪ್ಪಿಗೆ ಆಗೋಗುತ್ತೆ. ಅದಕ್ಕೆ ಸರ್ಫರಾಜ್, ನಾನು ಪಾಕಿಸ್ತಾನ ಅನ್ನೋದು ನಿಮ್ಗೆ ಬೇಜಾರು ಮಾಡುತ್ತೆ ಅನ್ಸುತ್ತೆ, ಸಾರಿ ಗುಡ್ ಬೈ ಅಂತ ಸಪ್ಪಿಗೆ ಎದ್ದು ಹೋಗ್ತಾನೆ. ಹಾಗೆ ಒಂದು ಸಾಂಗ್ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಸಾಂಗ್ ಕೇಳಿ ನಮ್ಮ ಹೀರೋಯಿನ್ ಇಂಪ್ರೆಸ್ ಆಗ್ಬಿಡ್ತಾಳೆ, ಅವನ ಹಿಂದೆನೆ ತಿರುಗ್ತಾಳೆ. ಆ ಸಾಂಗ್ನಲ್ಲೇ ಇಬ್ರು ಲವರ್ಸ್ ಆಗ್ಬಿಡ್ತಾರೆ. ಯಾವ ಮಟ್ಟಿಗೆ ಅಂದರೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರೋ ಅಷ್ಟು. ಒಂದು ದಿನ ಈ ವಿಷಯನ ವಿಡಿಯೋ ಕಾಲ್ ಮಾಡಿ ಅವರ ಮನೆಗೆ ಹೇಳ್ತಾಳೆ ಜಗ್ಗು. ಪಾಕಿಸ್ತಾನ್ ಹುಡುಗ ಹೆಸರು ಸರ್ಫರಾಜ್ ಅಂದಿದ್ದ ತಕ್ಷಣ ಹುಡುಗ ಮುಸ್ಲಿಂ ಹುಡುಗನ ಅಂತ ತಂದೆ ಕೇಳ್ತಾರೆ. ಜಗ್ಗುನ ಹೌದು ಅಂತಾಳೆ. ಅದಕ್ಕೆ ಅವರ ತಾಯಿ ಆಗೋದೇ ಇಲ್ಲ, ಇದು ಸರಿ ಬರಲ್ಲ ಅಂತ ಬೈತಾ ಇರಬೇಕಾದ್ರೆ ಅವ್ರ ತಂದೆ ಕಟ್ ಮಾಡಿಬಿಡ್ಬೇಡ, ಹಾಗೆ ಲೈನಲ್ಲೇ ಇರೋ ಅಂತ ಹೇಳಿ ಲ್ಯಾಪ್ಟಾಪ್ನ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ. ನಮ್ಮ ತಂದೆಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಜಾಸ್ತಿ. ಲ್ಯಾಪ್ಟಾಪ್ನ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ತಪಸ್ವಿ ಜಿ ಹತ್ರ. ನಾನು ಸ್ಕೂಲ್ ಓದಬೇಕಾದ್ರಿಂದ ನನ್ನ ಸ್ಕೂಲಿಂದ ಹಿಡಿದು ಇವಾಗ ನಮ್ಮ ಮನೆ ಬಾತ್ರೂಮ್ ಒಳಗಡೆ ಕೂಡ ಅವರ ಫೋಟೋ ಇರುತ್ತೆ. ನಮ್ಮ ತಂದೆ ಏನೇ ಕೆಲಸ ಮಾಡಿದರೂ ಸರಿ, ಯಾಕೆ ಎಕ್ಸಸೈಸ್ ಮಾಡಬೇಕಾದ್ರೂ ಕೂಡ ಪಕ್ಕದಲ್ಲಿ ಒಂದು ದೇವ್ರ ಶಿಲ್ಪೆ ಇರುತ್ತೆ. ಇದನ್ನೆಲ್ಲ ಒಂದು ರೇಟ್ಗೆ ಗಾಡ್ ಬಾಕ್ಸ್ ಅಂತ ಮಾರ್ತಾ ಇರೋದು ತಪಸ್ವಿ ಜಿನೇ. ಆನ್ಲೈನಲ್ಲೇ ಪೂಜೆ, ಹೋಮ್ ಡೆಲಿವರಿ, ಪ್ರಸಾದ ಅಂತ ಮಾಡ್ತಾ ಇದ್ದಾರೆ ತಪಸ್ವಿ ಜಿ. ಈ ಸ್ವಾಮೀಜಿ ಅವರ ದೊಡ್ಡ ಭಕ್ತ ನಮ್ಮ ತಂದೆ ಅಂತ ಜಗ್ಗು ನಮಗೆ ವಿಷಯ ತಿಳಿಸ್ತಾಳೆ. ಆಮೇಲೆ ಅವರ ತಂದೆ ಓಡಿ ಬಂದು ಸ್ವಾಮೀಜಿ ಹತ್ರ ಜಗ್ಗುನ ವಿಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಹೇಳ್ತಾರೆ. ಸ್ವಾಮೀಜಿ ಇರಮ್ಮ ಒಂದು ನಿಮಿಷ, ನಾನು ದೇವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಕಿವಿಗೆ ಬ್ಲೂಟೂತ್ ಹಾಕೊಂಡು ಫೋನಲ್ಲಿ ಮಾತಾಡೋ ರೀತಿ, ದೇವ್ರ ಜೊತೆ ಬ್ಲೂಟೂತು ಇಲ್ಲ, ಫೋನು ಇಲ್ಲ, ಹಾಗೆ ಫೋನಲ್ಲಿ ಮಾತಾಡೋ ರೀತಿ ಮಾತಾಡ್ತಾ ಇದ್ದಾರೆ ಸ್ವಾಮೀಜಿ. ಹಾ ಹೇಳಿ ದೇವ್ರೆ. ಹಾ ನೀವು ಹೇಳಿದ್ರೆ ಸರಿ, ನೀವು ಹೇಳ್ದಂಗೆ ಮಾಡ್ತೀವಿ. ನೋಡಮ್ಮ ಜಗ್ಗು, ನಾನು ದೇವ್ರ ಹತ್ರ ಮಾತಾಡ್ದೆ, ನೀನು ಆ ಹುಡುಗನ್ನ ನಂಬಲೇಬಾರ್ದಂತೆ. ಹಾಗೆ ಏನಾದ್ರೂ ಅವನನ್ನ ಮದುವೆ ಮಾಡ್ಕೋಬೇಕು ಅಂತ ನೀನು ಅನ್ಕೊಂಡ್ರೆ ಮದುವೆ ದಿನಾನೇ ನಿನ್ನ ಬಿಟ್ಬಿಟ್ಟು ಓಡೋಗ್ಬಿಡ್ತಾನಂತೆ ಆ ಹುಡುಗ. ಇದನ್ನ ಕೇಳಿದ ಜಗ್ಗು ಇದ್ರ ಮೇಲೆ ಈ ಸ್ವಾಮೀಜಿ ಹತ್ರ ಮಾತಾಡಬಾರ್ದು ಅಂತ ಕಾಲ್ನ ಕಟ್ ಮಾಡ್ಬಿಡ್ತಾಳೆ. ಆವಾಗ ಸರ್ಫರಾಜು ಅಲ್ಲಿಗೆ ಬರ್ತಾನೆ. ನನ್ನ ಮದುವೆ ಮಾಡ್ಕೋತ್ಯಾ? ನಾಳೆನೆ ಮದುವೆ. ಯಾಕೆ, ಏನು ಅರ್ಜೆಂಟು ಅಂತ ಸರ್ಫರಾಜ್ ಕೇಳಿದ್ರೆ ರೆಡಿಯಾಗಿರೋ ಅನ್ಬಿಟ್ಟು ಹೋಗ್ತಾಳೆ ಜಗ್ಗು. ಜಗ್ಗುಗೆ ಏನು ಅಂದ್ರೆ ಆ ಸ್ವಾಮೀಜಿನ ಒಬ್ಬ ಫ್ರಾಡ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು, ಅವರು ದೇವ್ರ ಹತ್ರ ಮಾತಾಡೋದೆಲ್ಲ ಸುಳ್ಳು ಅಂತ ಅವರ ತಂದೆಗೆ ಪ್ರೂವ್ ಮಾಡ್ಬೇಕು. ಅದಕ್ಕಾಗಿನೇ ಇದನ್ನ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಒಂದು ಚರ್ಚ್ ನಲ್ಲಿ ಮಾತಾಡಿ ರಿಜಿಸ್ಟರ್ಡ್ ಮ್ಯಾರೇಜ್ ಆಗೋಣ ಅಂತ ಸರ್ಫರಾಜ್ ಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ ನಮ್ಮ ಜಗ್ಗು. ಆವಾಗ ಅಲ್ಲಿ ಆಲ್ರೆಡಿ ಇನ್ನೊಂದು ಹುಡುಗಿ ಯಾರನ್ನ ಮದುವೆ ಆಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಪಕ್ಕದಲ್ಲಿ ಹುಡುಗ ಇಲ್ಲ, ಕೈಯಲ್ಲಿ ಒಂದು ಬ್ಯಾಸ್ಕೆಟ್ ಇದೆ, ಅದರಲ್ಲಿ ಒಂದು ಬೆಕ್ಕಿದೆ. ಆವಾಗ ಚರ್ಚ್ ಫಾದರ್ ಬಂದು ಆ ಹುಡುಗಿನ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾರಮ್ಮ ಅಂತ ಕರೀತಾರೆ. ಅದಕ್ಕೆ ಆ ಹುಡುಗಿನು ಬ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ನೀವು ಇಟ್ಕೊಳ್ಳಿ ಅಂತ ನಮ್ಮ ಜಗ್ಗು ಕೈಗೆ ಕೊಟ್ಬಿಟ್ಟು ಹೋಗ್ತಾಳೆ. ನಮ್ಮ ಜಗ್ಗುನ ಆ ಬ್ಯಾಸ್ಕೆಟ್ನ ತಗೊಂಡು ಇಟ್ಕೋತಾಳೆ. ಆವಾಗ ಒಬ್ಬ ಚಿಕ್ಕ ಹುಡುಗ ಓಡಿ ಬಂದು ಒಂದು ಲೆಟರ್ನ ನಮ್ಮ ಜಗ್ಗು ಕೈಗೆ ಕೊಟ್ಟು ಹೋಗ್ತಾನೆ. ನೋಡಿದ್ರೆ ಅದು ನಮ್ಮ ಸರ್ಫರಾಜ್ ಬರೆದಿರೋ ಲೆಟರ್ ಅನ್ಸುತ್ತೆ, ಹೆಸರೇನು ಬರ್ದಿಲ್ಲ. ನಿನಗೂ ನನಗೂ ಸೆಟ್ ಆಗಲ್ಲ, ನಿಮ್ಮ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ ಸರಿ ಬರಲ್ಲ, ನಾವು ಮದುವೆ ಆದ್ರೆ ನಮ್ಮ ಕುಟುಂಬದವರು ಖುಷಿನೇ ಪಡಲ್ಲ, ಸೊ ನಾವು ಮದುವೆ ಆಗೋದು ಬೇಡ, ನಾವು ಇನ್ ಮುಂದೆ ಮೀಟ್ ಮಾಡ್ಕೊಳ್ಳೋದು ಬೇಡ, ನನ್ನ ಮರ್ತು ಬಿಡು, ನನ್ನ ಫೋನ್ ನಂಬರ್ ಕೂಡ ಡಿಲೀಟ್ ಮಾಡ್ಬಿಡು, ನನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಡ ಅಂತ ಬರೆದಿದೆ ಆ ಲೆಟರ್ನಲ್ಲಿ. ಇದನ್ನ ಓದಿ ಬೇಜಾರಾಗ್ತಾಳೆ ನಮ್ಮ ಜಗ್ಗು. ಹಾಗೆ ಅದ್ಕೊಂಡು ಆ ಲೆಟರ್ನ ಅಲ್ಲೇ ಬಿಟ್ಬಿಟ್ಟು ಆ ಸ್ವಾಮೀಜಿ ಹೇಳಿದ್ದು ನಿಜ ಆಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೊರಟು ಡೆಲ್ಲಿ ಇಂಡಿಯಾಗೆ ಬಂದ್ಬಿಡ್ತಾಳೆ. ಆಮೇಲೆ ಒಂದು 6 ತಿಂಗಳು ಬೇಜಾರಾಗೆ ಇರ್ತಾಳೆ. ಆಮೇಲೆ ಹೇಗಾದ್ರೂ ಒಳ್ಳೆ ದೊಡ್ಡ ರಿಪೋರ್ಟರ್ ಆಗ್ಬೇಕು ಅಂತ ಒಂದು ಟಿವಿ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಒಂದು ದಿನ ಟ್ರೈನ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಏಲಿಯನ್ ಹೀರೋ ಇದಾನಲ್ಲ, ದೇವ್ರಗಳನ್ನ ಕಾಣಿಸ್ತಾ ಇಲ್ಲ, ನಿಮಗೆ ಕಂಡರೆ ನಾನು ಈ ಜಾಗದಲ್ಲಿ ಇರ್ತೀನಿ, ನನಗೆ ಇನ್ಫಾರ್ಮ್ ಮಾಡಿ ಅಂತ ಪ್ಯಾಂಪ್ಲೆಟ್ಸ್ ನ ಹಂಚ್ತಾ ಇದ್ದಾನೆ ಟ್ರೈನ್ ಒಳಗಡೆ. ಆಲ್ರೆಡಿ ನಮ್ಮ ಜಗ್ಗುಗೆ ಒಳ್ಳೆ ನ್ಯೂಸ್ ಸಿಕ್ಕಿದ್ರೆ ಸಾಕು, ಟಿವಿನಲ್ಲಿ ಹಾಕಿ ದೊಡ್ಡ ಹೆಸರು ಮಾಡ್ಬಿಡೋಣ ಅನ್ಕೊಂಡಿದ್ದಾಳೆ. ಇವಾಗ ಪ್ಯಾಂಪ್ಲೆಟ್ಸ್ ನಮ್ಮ ಹೀರೋನು ನೋಡಿದ್ರೆ ಒಳ್ಳೆ ನ್ಯೂಸ್ ಸಿಗ್ಬಹುದು, ಅದನ್ನ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡಿ ದೊಡ್ಡ ಹೆಸರು ಮಾಡ್ಬಿಡೋಣ ಅನ್ಕೊಂಡು ಹೀರೋ ಪಕ್ಕದಲ್ಲಿ ಹೋಗಿ ಕೂತ್ಕೋತಾಳೆ. ಯಾಕೆ ಈ ತರ ಪ್ಯಾಂಪ್ಲೆಟ್ಸ್ ನ ಹಂಚ್ತಾ ಇದ್ದೀರಾ ಅಂತ ಕೇಳಿದ್ರೆ, ಹೌದು ದೇವ್ರು ನನ್ನ ಕಣ್ಣಿಗೆ ಸಿಗ್ತಾನೆ ಇಲ್ಲ, ನನ್ನ ನೋಡಿದ್ರೇನೆ ಹೌಸ್ಕೋತಾ ಇದ್ದಾರೆ ಅದಕ್ಕೆ ಅಂತ ಹೇಳ್ತಾನೆ ಹೀರೋ. ಸರಿ, ಏನಕ್ಕೆ ತಲೆ ಮೇಲೆ ಯೆಲ್ಲೋ ಕಲರ್ ಹೆಲ್ಮೆಟ್ ಹಾಕಿದ್ದೀರಾ ಅಂತ ಕೇಳಿದ್ರೆ, ಹೌದು ಎಷ್ಟೇ ದೂರದಲ್ಲಿ ಇದ್ರೂ ಯೆಲ್ಲೋ ಕಲರ್ ಕಣ್ಣಿಗೆ ಕಾಣುತ್ತೆ, ಅದಕ್ಕೇನೆ ಆಟೋಗಳಿಗೆಲ್ಲ ಯೆಲ್ಲೋ ಕಲರ್ ಪೇಂಟ್ ಮಾಡಿರೋದು, ಎಷ್ಟೇ ದೂರದಲ್ಲಿದ್ರೂ ಕಣ್ಣಿಗೆ ಕಾಣಿಸುತ್ತಲ್ವಾ, ಹೇ ಆಟೋ ಅಂತ ಕರೆದ ತಕ್ಷಣ ಬರುತ್ತೆ, ನಾವು ಹತ್ಕೊಳ್ತೀವಲ್ವಾ, ಅದಕ್ಕೇನೆ ಯೆಲ್ಲೋ ಕಲರ್ ಹೆಲ್ಮೆಟ್ ಹಾಕಿದ್ದೀನಿ, ದೇವರು ಆಕಾಶದಿಂದ ನೋಡಬೇಕಾದ್ರೆ ನಾನು ಹೈಲೈಟ್ ಆಗಿ ಕಾಣಿಸ್ಬೇಕಲ್ವಾ, ಆವಾಗ ತಾನೇ ದೇವರು ಬಂದು ನನ್ನ ಪ್ರಾಬ್ಲಮ್ನ ನನಗೆ ಸಾಲ್ವ್ ಮಾಡಿಕೊಡ್ತಾರೆ. ಅದಕ್ಕೆ ಇದನ್ನ ಕೇಳಿ ಜಗ್ಗುಗೆ ನಗು ಬರುತ್ತೆ. ಸರಿ ಸರಿ, ನಾನು ಇನ್ನು ಪ್ಯಾಂಪ್ಲೆಟ್ಸ್ನ ಕೊಡಬೇಕಿದೆ, ನಾನು ಹೋಗ್ತೀನಿ ಅಂತ ಹೊರಡ್ತಾನೆ ಹೀರೋ. ಮತ್ತೆ ಇನ್ನೊಂದು ದಿನ ಜಗ್ಗುಗೆ ಹೀರೋ ಸಿಗ್ತಾನೆ. ದೇವಸ್ಥಾನ ಹತ್ರ ನೋಡ್ತಾಳೆ, ಚಪ್ಪಲಿಗೆ ಲಾಕ್ ಮಾಡಿ ಇಡ್ತಾ ಇದ್ದಾನೆ ಹೀರೋ. ಆಮೇಲೆ ಎದ್ದು ಸೀದಾ ದೇವಸ್ಥಾನ ಒಳಗಡೆ ಹೋಗಿ ಹುಂಡಿಯಿಂದ ಹಣ ಕದೀತಾ ಇರ್ತಾನೆ. ಇದನ್ನ ಅಲ್ಲಿರೋ ಜನ ನೋಡ್ಬಿಟ್ಟು ಹೀರೋನ ಹೊಡೆಯೋಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಹೀರೋ ಕೆನ್ನೆಗೆ ದೇವ್ರಗಳ ಫೋಟೋ ಸ್ಟಿಕ್ಕರ್ನ ಅಂಟಿಸ್ಕೋತಾನೆ. ಹೊಡೆಯೋಕ್ಕೆ ಬಂದವರು ಕೆನ್ನೆ ಮೇಲೆ ದೇವ್ರ ಸ್ಟಿಕ್ಕರ್ ಇರೋದನ್ನ ನೋಡಿ ಸುಮ್ಮನಾಗ್ಬಿಡ್ತಾರೆ, ಪಾಪ ಕೆಲಸ ಮಾಡಬಾರ್ದು ಅಂತ. ಆವಾಗ ಜಗ್ಗು, ಅಯ್ಯೋಯ್ಯೋ ಹೀರೋ ಬೇರೆ ಪ್ರಾಬ್ಲಮ್ನಲ್ಲಿ ಸಿಗಾಕೋಬಿಟ್ನಲ್ಲ, ನಾವೇ ಕಾಪಾಡಬೇಕು ಅಂತ ಅವಳ ಪರ್ಸ್ನ ಹುಂಡಿ ಒಳಗಡೆ
ಒಳಗಡೆ ಹಾಕ್ಬಿಟ್ಟು ನನ್ನ ಪರ್ಸ್ ಹುಂಡಿ ಒಳಗಡೆ ಬಿದ್ದೋಯ್ತು, ಅದನ್ನ ತೆಗಿತಾ ಇದ್ರು, ನೀವು ಅದನ್ನ ನೋಡಿ ತಪ್ಪು ತಿಳ್ಕೊಂಡ್ರಿ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಅನ್ಬೇಕಾದ್ರೆ ಪೂಜಾರಿನೂ ಹುಂಡಿನ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಜಗ್ಗು ಪರ್ಸ್ ಸಿಗುತ್ತೆ, ಅದರಲ್ಲಿ ಜಗ್ಗುದ ಐಡಿ ಕಾರ್ಡು ಇರುತ್ತೆ. ಸೊ ಜಗ್ಗು ಹೇಳಿದ್ದು ನಿಜ ಅನ್ಕೋತಾರೆ ಪೂಜಾರಿ. ಆದ್ರೆ ಪರ್ಸ್ ಒಳಗಡೆ 5,000 ರೂಪಾಯಿ ಹಣ ಇರುತ್ತೆ, ಅದನ್ನ ತೆಗೆದು ಹುಂಡಿ ಒಳಗಡೆ ಹಾಕ್ಬಿಟ್ಟು ಹುಂಡಿಗೆ ಬಿದ್ದಿದ್ದು ದೇವರಿಗೆ ಸೇರಿದ್ದು, ತಗೊಂಡ್ ನಿನ್ನ ಪರ್ಸು ಅಂತ ಕೊಟ್ಟು ಕಳಿಸ್ತಾರೆ. ಜಗ್ಗು ಶಾಕ್ ಆಗ್ಬಿಟ್ಟು ಪರ್ಸ್ನು ತಗೊಂಡು ಹೀರೋ ಜೊತೆ ಮಾತಾಡ್ಕೊಂಡು ಹೋಗ್ತಾಳೆ. ಆವಾಗ ಯಾಕಪ್ಪ ಹೀಗೆ ಮಾಡ್ದೆ ಅಂತ ಕೇಳಿದ್ರೆ, ಯಾರೋ ಹೇಳಿದ್ರು ದೇವರ ಹುಂಡಿಗೆ ನಾವು ಹಣ ಹಾಕಿದ್ರೆ ನಾವು ಕೇಳೋದನ್ನ ದೇವ್ರು ಕೊಡ್ತಾರೆ ಅಂತ. ನನ್ನ ರಿಮೋಟ್ ಮಿಸ್ ಆಗೋಯ್ತು, ಅದನ್ನ ಕಂಡಿಡಿದು ಕೊಡು ದೇವ್ರೆ ಅಂತ ಹುಂಡಿಗೆ ಹಣ ಹಾಕ್ದೆ. ಆದ್ರೆ ದೇವ್ರು ಇಲ್ಲಿವರೆಗೂ ನನ್ನ ರಿಮೋಟ್ನ ಕಂಡಿಡಿದು ಕೊಡ್ಲೇ ಇಲ್ಲ, ಅದಕ್ಕೆ ಹುಂಡಿಗೆ ಹಾಕಿದ ಹಣನ ರಿಟರ್ನ್ ತಗೋತಾ ಇದ್ದೆ ಅಂತ ಹೇಳ್ತಾನೆ ಹೀರೋ. ಆಮೇಲೆ ಜಗ್ಗು ಅವಳ ಫ್ರೆಂಡಿಗೆ ಫೋನ್ ಮಾಡಿ, ನನ್ನ ಬಂದು ಪಿಕ್ ಮಾಡ್ಕೊಳ್ಳೆ, ಕೈಯಲ್ಲಿ 1 ರೂಪಾಯಿ ಕೂಡ ದುಡ್ಡಿಲ್ಲ, ಆಟೋಗೂ ಕೂಡ ದುಡ್ಡಿಲ್ಲ, ದೇವಸ್ಥಾನ ಹುಂಡಿಗೆ ದುಡ್ಡನ್ನ ಹಾಕ್ಬಿಟ್ಟೆ ಅಂತ ಹೇಳ್ತಾಳೆ. ಆಮೇಲೆ ಮತ್ತೆ ಹೀರೋನ ಎಲ್ಲಿ ವಾಸ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ, ಅಲ್ಲೊಂದು ಕುಳ ಇದೆ, ಅದ್ರ ಪಕ್ಕದಲ್ಲಿ ಮೆಟ್ಲಿರುತ್ತೆ, ಅಲ್ಲೇ ವಾಸ ಮಾಡ್ತಾ ಇದ್ದೀನಿ, ಆದ್ರೆ ಮಳೆ ಬಂದ್ರೆ ಮಾತ್ರ ಲಾಕಪ್ಗೆ ಹೋಗ್ಬಿಡ್ತೀನಿ. ಏನು ಲಾಕಪ್ಪ? ಹೌದು, ಈ ಸಿಟಿಯಲ್ಲಿ ಮಾತ್ರ 122 ಲಾಕಪ್ಗಳಿದೆ, ಅದರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮಳೆ ಬರೋ ಟೈಮ್ನಲ್ಲಿ ಹೋಗಿ ನಾನು ಸ್ಟೇ ಆಗ್ತೀನಿ ಅಂತ ಹೇಳ್ತಾನೆ. ಏನು ಪೊಲೀಸ್ ಸ್ಟೇಷನ್ ನ ನೀನು ಹೇಳ್ತಾ ಇದೀಯಾ? ನಾನು ಇದನ್ನ ನಂಬೋಳ, ಸುಮ್ನೆ ತಮಾಷೆ ಮಾಡ್ಬೇಡ ಅಂತ ಜಗ್ಗು ಹೇಳ್ಬೇಕಾದ್ರೆ, ಬೇಕಾದ್ರೆ ನಾನು ಡೆಮೋ ತೋರಿಸ್ಲಾ ಅನ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಈ ಜಾಗದಲ್ಲಿ ಸೂಸು ಹೋಗ್ಬಾರ್ದು ಅಂತ ಒಂದು ಗೋಡೆ ಮೇಲೆ ಬರ್ದಿರುತ್ತೆ, ಆದ್ರೆ ಬೇಕು ಬೇಕಂತಾನೆ ಅಲ್ಲಿ ಪೊಲೀಸರ್ಸ್ಗೆ ಹಾಯ್ ಅಂತ ಕೈ ತೋರಿಸ್ಕೊಂಡೆ ಹೋಗಿ ಅದೇ ಜಾಗದಲ್ಲಿ ಸೂಸು ಮಾಡ್ತಾನೆ ನಮ್ ಹೀರೋ. ಇದನ್ನ ನೋಡಿ ಜಗ್ಗುಗೆ ನಗು ಬರುತ್ತೆ. ಅದಕ್ಕೆ ಪೊಲೀಸರ್ಸ್ ಹೀರೋನ ಹಿಡಿದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಕರೆಕ್ಟ್ ಆಗಿ ಜಗ್ಗು ಫ್ರೆಂಡ್ ಸ್ಕೂಟಿಯಲ್ಲಿ ಬರ್ತಾಳೆ. ಸೊ ಗಾಡಿ ಹತ್ಕೊಂಡು ಸ್ಟೇಷನ್ಗೆ ಹೋಗ್ತಾಳೆ ಜಗ್ಗು. ಅಲ್ಲಿ ಅವಳ ಫ್ರೆಂಡ್ ಹತ್ರ ಪರ್ಸ್ನ ತಗೊಂಡು, ನೀನು ಇಲ್ಲಿಂದ ಹೋಗು ನಾನು ನೋಡ್ಕೋತೀನಿ ಅಂತ ಫ್ರೆಂಡ್ನ ಕಳಿಸ್ಬಿಟ್ಟು ಆಮೇಲೆ ಸ್ಟೇಷನ್ ಒಳಗಡೆ ಹೋಗಿ ಪೊಲೀಸ್ಗೆ 500 ರೂಪಾಯಿ ಕೊಟ್ಬಿಟ್ಟು ಲಾಕಪ್ ಒಳಗಡೆನೆ ಹೋಗಿ ಹೀರೋ ಹತ್ರ ಮಾತಾಡ್ತಾಳೆ ಜಗ್ಗು. ನೀನು ಯಾರು ಅಂತ ಹೇಳು, ನಿನ್ನ ಕತೆ ಚೆನ್ನಾಗಿದ್ರೆ ಅದನ್ನ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ತೀನಿ, ನಾನು ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಜಗ್ಗು. ನಮ್ಮ ಹೀರೋನ ಅವನ ಕತೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನೊಬ್ಬ ಏಲಿಯನ್, ನಾನೊಬ್ಬ ಪ್ಲಾನೆಟ್ ರಿಸರ್ಚರ್, ನನ್ನ ಪ್ಲಾನೆಟ್ ಅಲ್ಲಿ ದೂರದಲ್ಲಿ ಚಿಕ್ಕದಾಗಿ ಕಾಣುತ್ತೆ, ನನಗೆ ನನ್ನ ಭೂಮಿ ಅಂದ್ರೆ ಇಷ್ಟ, ಅಲ್ಲಿ ನಾವು ಬಟ್ಟೆನೆ ಹಾಕಲ್ಲ, ಸುಳ್ಳು ಹೇಳಲ್ಲ, ಯಾಕೆ ನಮಗೆ ಭಾಷೆನೇ ಇಲ್ಲ, ಒಬ್ಬರಿಗೊಬ್ರು ಕೈನ ಹಿಡ್ಕೊಂಡು ಮೈಂಡ್ ರೀಡಿಂಗ್ ಮಾಡಿನೇ ಎಲ್ಲಾನು ತಿಳ್ಕೊಳ್ತಾ ಇದ್ವಿ. ಇಲ್ಲಿ ನಿಮ್ಮ ಭೂಮಿಯಲ್ಲಿ ಒಂದೊಂದು ಮಾತಿಗೂ 4 ಅರ್ಥ ಇದೆ. ಎಕ್ಸಾಂಪಲ್, ಓ ಅನ್ನೋದನ್ನ 4 ತರ ಯೂಸ್ ಮಾಡ್ತಾರೆ. ಹೋ ಹೌದಾ, ನಿನ್ನ ಕೊಂದು ಬಿಡ್ತೀನಿ ಅಂತ ಕೋಪ ಪಡಕ್ಕೂ ಯೂಸ್ ಮಾಡ್ತಾರೆ. ಹೋ ಹೌದಾ, ಅಷ್ಟೇನಾ ಅಂತ ಸಾಫ್ಟ್ ಆಗೂ ಯೂಸ್ ಮಾಡ್ತಾರೆ. ಹೋ ಹೌದಾ, ಅವ್ರು ಸತ್ತೋದ್ರ ಅಂತ ಶಾಕ್ ಆಗೋದಕ್ಕೂ ಯೂಸ್ ಮಾಡ್ತಾರೆ. ಅರ್ಥನೇ ಆಗ್ತಾ ಇಲ್ಲ ನನ್ಗೆ, ಏನಕ್ಕೆ 4 ಅರ್ಥ ಅಂತ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ನಮ್ ತರನೇ ಮನುಷ್ಯರು ಇದಾರಾ ಅಂತ ಎಲ್ಲ ಪ್ಲಾನೆಟ್ಸ್ಗೂ ಹೋಗಿ ಚೆಕ್ ಮಾಡ್ತಾ ಇದ್ವಿ. ನಾನು ಈ ಪ್ಲಾನೆಟ್ಗೆ ಬಂದೆ, ಬಂದು ಇಳಿದಿದ್ದ ತಕ್ಷಣ ಒಬ್ಬ ನನ್ನ ರಿಮೋಟ್ ಕಂಟ್ರೋಲ್ನ ಕಿತ್ಕೊಂಡು ಓಡಿ ಹೋಗ್ಬಿಟ್ಟ. ನನ್ಗೆ ಭಾಷೆನೂ ಗೊತ್ತಿಲ್ಲ, ಏನ್ ಮಾತಾಡೋದು ಏನ್ ಮಾಡೋದು ಅಂತಾನೂ ಗೊತ್ತಿರ್ಲಿಲ್ಲ. ಆವಾಗ ಜನರೆಲ್ಲ ಬಟ್ಟೆ ಹಾಕೊಂಡು ಓಡಾಡೋದನ್ನ ನೋಡ್ದೆ. ಗಂಡಸರು ಒಂಥರ ಬಟ್ಟೆ ಹಾಕ್ತಾರೆ, ಹೆಂಗಸರು ಒಂಥರ ಬಟ್ಟೆ ಹಾಕ್ತಾರೆ, ನೈಟ್ ಟೈಮೇ ಒಂಥರ ಬಟ್ಟೆ ಹಾಕ್ತಾರೆ, ಹಗಲುತ್ತಲ್ಲೇ ಒಂಥರ ಬಟ್ಟೆ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಬಟ್ಟೆ ಹಾಕೋಬೇಕು ಅನ್ಕೊಂಡೆ. ಆವಾಗ ಒಂದು ಡ್ಯಾನ್ಸಿಂಗ್ ಕಾರ್ನ ನೋಡಿದೆ, ಅದರೊಳಗಡೆ ಒಂದು ಹುಡುಗ ಮತ್ತೆ ಹುಡುಗಿ ಏನು ಮಾಡ್ತಾ ಇದ್ರು. ನಾನು ಅವರ ಬಟ್ಟೆಗಳನ್ನ ತಗೊಂಡು ಹಾಕೊಂಡೆ, ಜನ ಎಲ್ಲ ನನ್ನ ನೋಡಿ ನಗಾಡಿದ್ರು. ಆಮೇಲೆ ಹುಡುಗರು ಬಟ್ಟೆ ಹಾಕೊಳ್ಳೋ ತರನೇ ನಾನು ಕರೆಕ್ಟ್ ಆಗಿ ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದೆ. ಡ್ಯಾನ್ಸಿಂಗ್ ಕಾರ್ಗಳಿಂದ ಬಟ್ಟೆಗಳನ್ನ ತಗೊಂಡು ಹಾಕೊಳ್ಳೋದಕ್ಕೆ ಶುರು ಮಾಡಿದೆ. ಒಂದು ದಿನ ಒಬ್ಬ ಒಂದು ಅಂಗಡಿಯಲ್ಲಿ ಒಂದು ಫೋಟೋನ ಕೊಟ್ಟು ಏನೋ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ದ. ಅದಕ್ಕೆ ನಾನು ಡ್ಯಾನ್ಸಿಂಗ್ ಕಾರಿಂದ ಬಟ್ಟೆಗಳನ್ನ ತಗೊಂಡ್ನಲ್ಲ, ಅದರಲ್ಲಿ ಪರ್ಸ್ ಇತ್ತು, ಆ ಪರ್ಸ್ನಲ್ಲಿ ಆ ಫೋಟೋ ಇತ್ತು, ಅದನ್ನ ಕೊಟ್ರೆ ಆ ಅಂಗಡಿಯವನು ನನಗೆ ತಿನ್ನೋಕೆ ಕೊಟ್ಟ. ನೆಕ್ಸ್ಟ್ ದಿನ ಆ ಫೋಟೋ ಎಲ್ಲೆಲ್ಲ ಇದೆಯೋ ಅದನ್ನೆಲ್ಲ ಮತ್ತೆ ತಗೊಂಡೋಗಿ ಅಂಗಡಿಯವನತ್ರ ಕೊಟ್ರೆ ನನಗೆ ಏನು ಕೊಡ್ಲೇ ಇಲ್ಲ ಅವನು. ಕೊನೆಯದಾಗಿ 50 ರೂಪಾಯಿ ಮೇಲಿರೋ ಗಾಂಧೀಜಿ ಫೋಟೋನ ಕೊಟ್ಟೆ, ಆವಾಗ್ಲೇನೆ ಅವನು ನನಗೆ ತಿನ್ನೋದಕ್ಕೆ ಕೊಟ್ಟ. ಆವಾಗ್ಲೇನೆ ನನಗೆ ಗೊತ್ತಾಯ್ತು ಇದು ಹಣ, ಇದನ್ನ ಕೊಟ್ರೇನೆ ನಮಗೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ. ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಒಬ್ಬ ಟ್ರ್ಯಾಕ್ಟರ್ನ ತಂದು ನನ್ನ ಮೇಲೇನೆ ಬಿಟ್ಟ, ನಾನು ಅನ್ಕಾನ್ಶಿಯಸ್ ಆಗೋದೆ. ಆಮೇಲೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಆ ಡಾಕ್ಟರ್ ನನ್ನ ಚೆಕ್ ಮಾಡಿಬಿಟ್ಟು, ನನಗೆ ಮಾತು ಬರಲ್ಲ ಆದ್ರೆ ಕಿವಿ ಕೇಳಿಸುತ್ತೆ, ಹಳೆದನ್ನೆಲ್ಲ ಮರೆತು ಬಿಟ್ಟಿದ್ದಾನೆ, ಮೆಮರಿ ಲಾಸ್ ಆಗೋಗಿದೆ ಅಂತ ಹೇಳಿದ್ರು. ಅದಕ್ಕೆ ಟ್ರ್ಯಾಕ್ಟರನ್ನ ಸದ್ಯ ತಪ್ಪಿಸ್ಕೊಂಡೆ ಆಕ್ಸಿಡೆಂಟ್ ಕೇಸಿಂದ ಅನ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದ್ರು. ಆದ್ರೆ ಪಾಪ ಒಳ್ಳೆ ಮನುಷ್ಯ ಅನ್ಸುತ್ತೆ, ಮತ್ತೆ ರಿಟರ್ನ್ ಬಂದು ನನ್ನ ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ನನಗೆ ನಿಮ್ಮ ಭಾಷೆನ ಕಲಿಬೇಕು ಅನ್ನಿಸ್ತು, ಅದಕ್ಕೆ ಡ್ರೈವರನ್ನ ಕೈನ ಹಿಡಿದು ಮೈಂಡ್ ರೀಡಿಂಗ್ ಮಾಡೋಣ ಅನ್ಕೊಂಡೆ. ಆದ್ರೆ ಅವರು ಗಂಡಸರನ್ನ ಗಂಡಸರು ಮುಟ್ಬಾರ್ದು ಕಣೋ, ಗಂಡಸು ಹೆಂಗಸರನ್ನೇ ಮುಟ್ಬೇಕು ಅನ್ನೋ
ಅನ್ನೋ ತರ ಹೇಳಿದ್ರು. ಅದಕ್ಕೆ ನಾನು ಹೆಂಗಸರ ಕೈಗಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದೆ, ಹಿಡಿದು ಮೈಂಡ್ ರೀಡಿಂಗ್ ಮಾಡೋಣ ಅನ್ಕೊಂಡೆ. ಆದ್ರೆ ಎಲ್ಲರೂ ನನ್ನ ಹೊಡೆಯೋದಕ್ಕೆ ಬಂದ್ರು. ಅದಕ್ಕೆ ಡ್ರೈವರ್ ಅನ್ನ, ತಮ್ಮ ನಿನ್ನ ಕಷ್ಟ ನನಗೆ ಏನು ಅಂತ ಅರ್ಥ ಆಗ್ತಿದೆ, ಬಾ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋದರು. ರೆಡ್ ಲೈಟ್ ಏರಿಯಾ, ಅಲ್ಲಿರೋ ಹೆಂಗಸರು ನನ್ನ ಬಾ ಬಾ ಅಂತ ಕರೀತಾ ಇದ್ರು. ಏನಿದು, ಹೊರಗಡೆ ಇರೋ ಹೆಂಗಸರನ್ನ ಮುಟ್ಟಿದ್ರೆ ಜನ ಹೊಡೆಯೋಕ್ಕೆ ಬರ್ತಾರೆ, ಇಲ್ಲಿರೋ ಹೆಂಗಸರು ಬಾ ಬಾ ಅಂತ ಅವರೇ ಕರೀತಾ ಇದಾರಲ್ಲ ಅಂತ ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ. ಆಮೇಲೆ ಒಂದು ಹುಡುಗಿ ಹತ್ರ ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು, ಆ ಹುಡುಗಿ ಹತ್ರ ನಮ್ಮ ಹುಡುಗನ ಖುಷಿ ಪಡಿಸೋ ಅಂತ ಡ್ರೈವರ್ ಅನ್ನ ಹೇಳ್ಬಿಟ್ಟು ಹೊರಗಡೆ ಹೋಗಿ ಮಲ್ಕೊಂಡ್ರು. ಆಮೇಲೆ ಆ ಹೆಣ್ಣು ನನಗೆ ತಿನ್ನೋದಕ್ಕೆ ಬೀಡ ಕೊಟ್ಲು. ನಾನು ಅದನ್ನ ತಿಂತಾನೆ ಅವಳ ಎರಡು ಕೈಯನ್ನು ಹಿಡ್ಕೊಂಡೆ. 6 ಗಂಟೆ ಟೈಮ್ ಅವಳ ಕೈಯನ್ನ ಹಿಡ್ಕೊಂಡು ಮೈಂಡ್ ರೀಡಿಂಗ್ ಮಾಡಿ ಭಾಷೆಯನ್ನು ಕಲ್ತ್ಕೊಂಡೆ. ಆ ಹುಡುಗಿ ಮೈಂಡ್ ಒಳಗಡೆ ಇರೋ ಎಲ್ಲ ವಿಷಯಗಳನ್ನು ತಿಳ್ಕೊಂಡೆ. ಆಮೇಲೆ ಓಡಿ ಬಂದು ಡ್ರೈವರ್ ಅನ್ನ ಎಬ್ಬಿಸ್ದೆ. ಲೋ ತಮ್ಮ, ನಿನಗೆ ಮಾತು ಬರುತ್ತಾ ಅಂತ ಶಾಕ್ ಆದ್ರು ಡ್ರೈವರ್ ಅನ್ನ. ಹೌದಾನ, ಬನ್ನಿ, ತುಂಬಾ ಅರ್ಜೆಂಟು, ತುಂಬಾ ಇಂಪಾರ್ಟೆಂಟ್, ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಡ್ರೈವರ್ ಅನ್ನ ಕರ್ಕೊಂಡು ನನ್ನ ರಿಮೋಟ್ ಕಂಟ್ರೋಲ್ ನ ಕಲ್ಲ ಕಿತ್ಕೊಂಡು ಹೋದ್ನಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅನ್ನ, ಇದೇ ಜಾಗದಲ್ಲನ್ನ ನನ್ನ ರಿಮೋಟ್ ನ ಒಬ್ಬ ಕಲ್ಲ ಕಿತ್ಕೊಂಡು ಹೋಗ್ಬಿಟ್ಟ, ನಾನು ನನ್ನ ಪ್ರಪಂಚಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅನ್ನ, ಆ ರಿಮೋಟ್ ಸಿಕ್ಕಿದ್ರೇನೆ ಹೋಗೋಕಾಗುತ್ತೆ ಅಂತ ಹೇಳ್ದೆ. ಅದಕ್ಕೆ ಆ ಡ್ರೈವರ್ ಅನ್ನ, ಅದು ಕಾಸ್ಟ್ಲಿನಾ, ಹಾಗಾದ್ರೆ ಅದನ್ನ ಈ ಊರಲ್ಲಿ ಮಾರಿರೋಕೆ ಸಾಧ್ಯವೇ ಇಲ್ಲ, ಅವನು ಅದನ್ನ ಪಕ್ಕದಲ್ಲಿರೋ ಡೆಲ್ಲಿಗೆ ತಗೊಂಡೋಗಿ ಮಾರಿರ್ಬೇಕು ಆ ಕಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನುವೇ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದು ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಅದಕ್ಕೆ ಪೊಲೀಸು, ನಾವೇನು ದೇವ್ರ ಕೇಳಿದ ತಕ್ಷಣ ಹುಡುಕಿ ಕೊಡೋಕ್ಕೆ ಅಂತ ಬೈದ್ರು. ನನ್ನ ರಿಮೋಟ್ ಬಗ್ಗೆ ಜನರ ಹತ್ರ ವಿಚಾರಿಸ್ದೆ. ನಿನಗೆ ಏನೇ ಬೇಕಾಗಿದ್ರು ದೇವ್ರ ಹತ್ರ ಕೇಳು, ದೇವ್ರು ಕೊಡ್ತಾರೆ. ನಿನ್ನ ಕಷ್ಟಗಳನ್ನು ದೇವ್ರ ಹತ್ರ ಹೇಳು, ದೇವ್ರು ಸರಿ ಮಾಡ್ತಾರೆ ಅಂತ ಮತ್ತೆ ಮತ್ತೆ ದೇವರು ದೇವ್ರ ಅಂತಾನೆ ಜನ ಹೇಳ್ತಾ ಇದ್ದರು. ಅದಕ್ಕೆ ನಾನು ದೇವರನ್ನ ನೋಡಿ ಅವರ ಹತ್ರ ಕಂಪ್ಲೇಂಟ್ ಮಾಡಿ ನನ್ನ ರಿಮೋಟ್ ಕಂಟ್ರೋಲ್ನ ತಗೋಬೇಕು ಅನ್ಕೊಂಡೆ. ಅದಕ್ಕೆ ದೇವರು ಎಲ್ಲಿದ್ದಾರೆ ಅಂತ ಜನರನ್ನ ವಿಚಾರಿಸ್ದೆ. ದೇವಸ್ಥಾನ ಒಳಗಡೆ ಇದ್ದಾರೆ, ತಗೋ ಈ ಪೂಜೆ ಸಾಮಾನ, ಇದನ್ನ ತಗೊಂಡು ಹೋಗಿ ಕೊಟ್ಟು ದೇವರನ್ನ ನೋಡು ಅಂತ ನನ್ನ ಕೈಗೆ ಪೂಜೆ ಸಾಮಾನ ಕೊಟ್ಟು 200 ರೂಪಾಯಿ ಕಿತ್ಕೊಂಡು ಕಳಿಸಿದ್ರು. ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿರೋ ವಿಗ್ರಹನ ನೋಡಿದೆ ಅಷ್ಟೇ, ದೇವರನ್ನೇ ನಾನು ಇನ್ನೂ ನೋಡಿಲ್ಲ. ನನ್ನ ರಿಮೋಟ್ ಕಂಟ್ರೋಲರ್ನ ಹುಡುಕಿ ಕೊಡು ದೇವ್ರೇ ಅಂತ ದೇವ್ರನ್ನ ನೋಡಿ ಕೇಳ್ಬೇಕು ಅನ್ಕೊಂಡೆ. ಅಷ್ಟರಲ್ಲಿ ಪೂಜಾರಿ ರಶ್ ಆಗ್ತಿದೆ ಅಂತ ನನ್ನ ಹೊರಗಡೆ ತಳ್ಳಿಬಿಟ್ರು. ಹೊರಗಡೆ ಬಂದು ನೋಡಿದ್ರೆ ನನ್ನ ಚಪ್ಪಲಿನ ಕಾಣ್ತಾ ಇಲ್ಲ. ನನ್ನ ಹತ್ರ ಪೂಜೆಗೆ ಅಂತೆಲ್ಲ ಖರ್ಚು ಮಾಡಿಸ್ಕೊಂಡು ನನ್ನ ರಿಮೋಟ್ ಕಂಟ್ರೋಲ್ ನ ದೇವ್ರು ಕಂಡಿಡ್ದು ಕೊಡ್ಲೇ ಇಲ್ಲ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ. ಆ ಪೊಲೀಸ್ ನನ್ನ ತಲೆಗೆ ಒಂದು ಏಟು ಹೊಡೆದು, ನಿನ್ಗೇನು ಹುಚ್ಚ, ಪಿಕೆ ಹೇಕ್ಯಾ ಅಂತ ಬೈದ್ರು. ಆಮೇಲೆ ನನ್ನ ಪ್ಯಾಂಟ್ ಪಾಕೆಟ್ ನಿಂದ ಪರ್ಸ್ನ ತೆಗೆದು ಅದರಲ್ಲಿರೋ ಐಡಿನ ನೋಡಿದ್ರು. ಡಾಕ್ಟರ್ ರೂಡಿ ಡಿಮೆಲೋ ಅಂತ ಹೆಸರಿತ್ತು. ಅದಕ್ಕೆ ಆ ಪೊಲೀಸ್, ನೀವು ಕ್ರಿಶ್ಚಿಯನ್ ಅವರು, ಚರ್ಚ್ಗೆ ಹೋಗಿ ನಿಮ್ಮ ದೇವ್ರ ಹತ್ರ ನೀವು ಕಲ್ಕೊಂಡಿದ್ದನ್ನ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಪೂಜೆ ಸಾಮಾನೆಲ್ಲ ತಗೊಂಡು ಚರ್ಚ್ ಒಳಗಡೆ ಹೋಗಿ ಜೀಸಸ್ಗೆ ಪೂಜೆ ಮಾಡಿ 500 ರೂಪಾಯಿ ಕಾಣಿಕೆಯನ್ನು ಇಟ್ಟು ನನ್ನ ರಿಮೋಟ್ ಕಂಟ್ರೋಲರ್ನ ಕೊಡು ದೇವ್ರೇ ಅಂತ ತೆಂಗಿನಕಾಯಿನ ಹೊಡೆದೆ. ಅಷ್ಟೇ, ಅಲ್ಲಿರೋ ಜನ ಎಲ್ಲ ನನ್ನ ಬೈದು ಹೊರಗಡೆ ತಂದು ಬಿಟ್ಬಿಟ್ಟು, ಇದು ಪೂಜೆ ಸಾಮಾನು ತಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋ ದೇವ್ರಿಲ್ಲಪ್ಪ ಅಂತ ಬೈದ್ರು. ಆವಾಗ್ಲೇನೆ ನನಗೂ ಗೊತ್ತಾಯ್ತು, ಮತ್ತೆ ಈ ದೇವರಿಗೆ ವೈನ್ ನ ಕಾಣಿಕೆಯಾಗಿ ಕೊಡಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ವೈನ್ ತಗೋಬೇಕು ಅನ್ಕೊಂಡೆ. ವೈನ್ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ಮತ್ತೆ ಡ್ಯಾನ್ಸಿಂಗ್ ಕಾರ್ನ ಹುಡಿಕೊಂಡು ಹೋಗಿ ದುಡ್ಡನ್ನೆಲ್ಲ ತಗೊಂಡೆ. ಆಮೇಲೆ 2 ವೈನ್ ಬಾಟಲ್ಗಳನ್ನ ತಗೊಂಡು ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಜನರ ಹತ್ರ ವಿಚಾರಿಸ್ದೆ. ಅಲ್ಲಿದೆ ಅಂತ ಮಸೂತಿನ ತೋರಿಸಿದ್ರು. ನಾನು ವೈನ್ ಬಾಟಲ್ಗಳನ್ನ ತಗೊಂಡು ಮುಂದೆ ಹೋದೆ. ಇಬ್ಬರು ಅಡ್ಡ ಬಂದು, ಏನಿದು, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದ್ರು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಇದು ದೇವರಿಗೆ ಕೊಡಬೇಕು ಕಾಣಿಕೆಯಾಗಿ ಅಂತ ಹೇಳ್ದೆ. ಅಷ್ಟೇ, ಅಲ್ಲಿರೋ ಜನ ಎಲ್ಲ ನನ್ನ ಅಟ್ಟಾಡಿಸ್ಕೊಂಡು ಓಡಿ ಬಂದ್ರು. ನಾನು ಸ್ಪೀಡ್ ಆಗಿ ಓಡಿ ಹೋಗಿ ಬಸ್ ನಲ್ಲಿ ಹತ್ಕೊಂಡೆ. ಅಲ್ಲಿ ಒಂದು ಹುಡುಗಿ ಬಿಳಿ ಸೀರೆ ಉಟ್ಕೊಂಡು ಸಪ್ಪಿಗೆ ಕೂತಿದ್ದಳು. ಅದಕ್ಕೆ ಅವಳು ಏನಕ್ಕೆ ಸಪ್ಪಿಗೆ ಇದ್ದಾಳೆ ಅಂತ ಅವಳ ಕೈನ ಹಿಡಿದು ಟೆಸ್ಟ್ ಮಾಡೋಣ ಅನ್ಕೊಂಡೆ. ಅದಕ್ಕೆ ಬಸ್ ಅಲ್ಲಿರೋ ಜನ ಗಂಡ ಸತ್ತೋಗಿದ ಹುಡುಗಿ ಹತ್ರ ಏನೋ ಮಿಸ್ಬಿಹೇವ್ ಮಾಡ್ತಾ ಇದೆಯಾ ಅಂತ ನನ್ನ ಹೊಡೆಯೋಕೆ ಬಂದ್ರು. ಅದಕ್ಕೆ ಬಸ್ ಬಿಟ್ಟು ಇಳಿದು ಎಸ್ಕೇಪ್ ಆದೆ. ಆವಾಗ ಅಲ್ಲಿ ಒಂದು ಹುಡುಗಿ ವೈಟ್ ಗೌನ್ ಹಾಕೊಂಡು ಕೈಯಲ್ಲಿ ಫ್ಲವರ್ ಬೊಕ್ಕೆನ ಹಿಡ್ಕೊಂಡು ಚರ್ಚ್ ಮುಂದೆ ನಿಂತಿದ್ಲು. ಅದಕ್ಕೆ ನಾನು ಆ ಹುಡುಗಿ ಹತ್ರ ಹೋಗಿ, ನಿನ್ನ ಗಂಡ ತೀರೋದ್ನ ಹಾಗಂತ ಕೇಳ್ದೆ. ಅದಕ್ಕೆ, ಗಂಡ ಸತ್ತೋದ್ರೆ ಕಪ್ಪು ಬಟ್ಟೆನ ಹಾಕ್ತಾರೆ ಕಣೋ ಅಂತ ಆ ಹುಡುಗಿರು ನನ್ನ ಹೊಡೆದು ಕಳ್ಸಿದ್ರು. ಆಮೇಲೆ ಅಲ್ಲಿಂದ ಓಡಿ ಬಂದೆ. ಆವಾಗ 3 ಹುಡುಗಿರು ನನ್ನ ಮುಂದೆ ಕಪ್ಪು ಬಟ್ಟೆ ಹಾಕೊಂಡು ಬರ್ತಾ ಇದ್ರು. ಅದಕ್ಕೆ, ನಿಮ್ಮ 3 ಜನ ಗಂಡಂದಿರು ತೀರೋದ್ರ ಅಂತ ನಾನು ಕೇಳ್ದೆ. ಅದಕ್ಕೆ ಆ 3 ಹೆಂಗಸರ ಗಂಡ ನನ್ನ ಹೊಡೆಯೋಕೆ ಬಂದ. ಮತ್ತೆ ಅಲ್ಲಿಂದ ಓಡಿ ಹೋದೆ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿದೆ, ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದ್ ತರ ದೇವರು ಇದ್ದಾರೆ, ಒಬ್ಬೊಬ್ರಿಗೂ ಒಂದೊಂದ್ ತರ ವರ್ಷಿಪ್ ಮಾಡ್ಬೇಕಾಗಿದೆ. ಅದಕ್ಕೆ ನಾನು ಎಲ್ಲ ದೇವರಿಗೂ ಪೂಜೆ ಮಾಡೋಣ, ಎಲ್ಲ ದೇವರನ್ನು ವರ್ಷಿಪ್ ಮಾಡೋಣ ಅನ್ಕೊಂಡೆ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿದೆ, ವರ್ಷಿಪ್ ಮಾಡಿದೆ, ಎಲ್ಲಿದೆಯಪ್ಪ ದೇವ್ರೆ ಅಂತ ಹುಡುಕ್ದೆ. ಆದ್ರೆ ಕೊನೆವರೆಗೂ ನನಗೆ ನನ್ನ ರಿಮೋಟ್ ಕಂಟ್ರೋಲರ್ ಸಿಗ್ಲೇ ಇಲ್ಲ. ತುಂಬಾನೇ ಬೇಜಾರಾಯ್ತು. ಅಲ್ಲಿ ದೇವರು ವಿಗ್ರಹನ ಮಾಡಿಟ್ಟಿದ್ರು. ಅಲ್ಲಿಗೆ ಹೋಗಿ
ನಿನ್ನ ಒಬ್ಬೊಬ್ರು ಒಂದೊಂದರ ಪೂಜೆ ಮಾಡ್ತಾ ಇದ್ದಾರೆ, ವರ್ಷಿಪ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಬರಬಾರ್ದು ಅಂತ ಹೇಳ್ತಾರೆ, ಮತ್ತೊಂದು ದೇವಸ್ಥಾನದಲ್ಲಿ ಶೂ ಹಾಕೊಂಡು ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಕೆಲವರು ದನನ ಪೂಜೆ ಮಾಡಿ ಪ್ರೇ ಮಾಡಬೇಕು ಅಂತ ಹೇಳ್ತಾರೆ, ಕೆಲವರು ಅದನ್ನು ಬಲಿ ಕೊಟ್ಟು ಪ್ರೇ ಮಾಡ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಒಂದು ಚೂರು ಗೊತ್ತಾಗ್ತಾನೇ ಇಲ್ಲ. ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಆದರೆ ದೇವ್ರೆ ಪ್ಲೀಸ್, ನಾನು ನನ್ನ ಮನೆಗೆ ಹೋಗಬೇಕು, ದಯವಿಟ್ಟು ನನ್ನ ರಿಮೋಟ್ ಕಂಟ್ರೋಲರ್ ಸಿಗೋ ಥರ ಮಾಡು ಅಂತ ಬೇಡ್ಕೊಂಡು ಅಳ್ತಾ ಇದ್ದೆ. ಆಮೇಲೇನೆ ಮೊದಲು ದೇವರನ್ನ ಕಂಡಿಡಿಬೇಕು ಅಂತ ಪೋಸ್ಟರ್ ಹೊಡೆದು ಅಂಟಿಸ್ತಿದ್ದೆ. ಆವಾಗ ಒಂದು ದಿನ ಶಿವದೇವರು ಬಾತ್ರೂಮ್ ಒಳಗಡೆ ಹೋಗೋದನ್ನ ನೋಡಿದೆ. ಅದಕ್ಕೆ ನಾನು ಬಾತ್ರೂಮ್ ಒಳಗಡೆ ಹೋಗಿ ಬಾಕಲ್ನ ಕ್ಲೋಸ್ ಮಾಡಿಕೊಂಡು ನನ್ನ ರಿಮೋಟ್ ಕಂಟ್ರೋಲರ್ನ ಕೊಡು ಶಿವದೇವರೇ ಅಂತ ಕೇಳಿದೆ. ಆದರೆ ಶಿವ ನನ್ನ ಏಮರ್ಸ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರು. ಅಲ್ಲಿ ಸ್ಟೇಜ್ ಮೇಲೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಶಿವ ಡ್ಯಾನ್ಸ್ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಆದರೆ ನಾನು ಶಿವನ ಅಟಾಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಜನ ಎಲ್ಲ ಒಂದು ಜಾಗದಲ್ಲಿ ಕೂಡಿದ್ದಾರೆ, ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ. ಅದ್ರ ಒಳಗಡೆ ಹೋಗಿ ಕ್ರೌಡ್ ಮಧ್ಯೆ ಅವಿಸ್ಕೊಂಡ್ರು ಶಿವ. ನಾನು ಶಿವನ ಹುಡುಕ್ತಾ ಇರಬೇಕಾದ್ರೆ ನನ್ನ ರಿಮೋಟ್ ಕಂಟ್ರೋಲರ್ ಟಿವಿನಲ್ಲಿ ಬರ್ತಾ ಇತ್ತು. ಅದನ್ನು ಜನರಿಗೆಲ್ಲ ತಪಸ್ವಿಜಿ ತೋರಿಸಿ ಇದು ನನಗೆ ದೇವರ ಹತ್ರದಿಂದ ಬಂದಿರೋ ಪ್ರಸಾದ ಅಂತ ಹೇಳ್ತಾ ಇದ್ರು. ಶಿವನ ನೆಕ್ಲೆಸ್ ಇಂದ ಬಿದ್ದ ಒಂದು ತುಂಡು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ತುಂಬಾನೇ ಖುಷಿ ಆಗೋಯ್ತು. ಶಿವ ದೇವರು ನನ್ನ ಕರ್ಕೊಂಡು ಬಂದು ನನ್ನ ರಿಮೋಟ್ ಕಂಟ್ರೋಲರ್ನ ನನ್ನ ಕಣ್ಣಿಗೆ ತೋರಿಸ್ಬಿಟ್ರು ಅಂತ ತುಂಬಾನೇ ನನಗೆ ಖುಷಿ ಆಯ್ತು. ಅದಕ್ಕೆ ಜೈ ಬೋಲಿನಾಥ್ ಬಂ ಬಂ ಬೋಲಿನಾಥ್ ಅಂತ ನಾನು ಕಿರಿಸ್ತಾ ಇದ್ದೆ. ಆವಾಗ ತಪಸ್ವಿಜಿ ರಿಮೋಟ್ ಕಂಟ್ರೋಲರ್ ಅವ್ರದೇ ಅಂತ ಹೇಳ್ಕೊತಾ ಇದ್ರು. ನನ್ನ ಸ್ಟೇಜ್ ಮೇಲೆ ಕರೆದು ಮೈಕ್ ನಲ್ಲಿ ಮಾತಾಡೋಕೆ ಬಿಟ್ರು. ನಾನು ಶಿವದೇವರಿಗೆ ನನ್ನ ರಿಮೋಟ್ ಕಂಟ್ರೋಲರ್ನ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ. ಆಮೇಲೆ ಈ ಡಿವೈಸ್ ನಂದು ನಿಮಗೆ ರಾಂಗ್ ಡೆಲಿವರಿ ಆಗಿದೆ ಅಂತ ಆ ಡಿವೈಸ್ ನ ತಗೊಳ್ಳೋಕೆ ಹೋದೆ. ಆದ್ರೆ ಆ ತಪಸ್ವಿಜಿ ಸೆಕ್ಯೂರಿಟಿಗಳು ನನ್ನ ರಿಮೋಟ್ ಕಂಟ್ರೋಲರ್ನೇ ತಗೊಳ್ಳೋಕೆ ಬಿಡದೆ ನನ್ನ ಎತ್ಕೊಂಡು ಬಂದು ಬೀದಿಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ತುಂಬಾನೇ ಬೇಜಾರಾಯ್ತು ನನಗೆ ಅಂತ ಅವನ ಕಥೆನ ಹೇಳಿದ್ರೆ, ಜಗ್ಗು ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಸೈಕಾಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಕ್ಕೊಡ್ತೀನಿ ಅಂತ ಅವಳ ವಿಸಿಟಿಂಗ್ ಕಾರ್ಡ್ನ ಕೊಟ್ಟು ಹೋಗ್ತಾಳೆ ಜಗ್ಗು. ಆವಾಗ ನಮ್ಮ ಹೀರೋ ಪಿ ಕೆ, ನನ್ನ ಕಥೆನ ನೀನು ನಂಬಲಿಲ್ಲ ಅಲ್ವಾ, ಸರಿ ಸರಿ ಹೋಗು ಹೋಗು, ಇನ್ನೇನು ಮಾಡ್ತೀಯಾ, ನಾಯಿ ಮರಿ ಶೋನ ಇಷ್ಟ ಇಲ್ಲದೆ ಮಾಡ್ತಾ ಇರ್ತೀಯ ಅಲ್ವಾ ಅಂತ ಪಿ ಕೆ ಮಾತಾಡಬೇಕಾದ್ರೆ ಇದು ಜಗ್ಗು ಮನಸ್ಸೊಳಗಡೆ ಇರೋ ವಿಷಯ. ಇದು ಹೇಗೆ ಅವನಿಗೆ ಗೊತ್ತಾಯ್ತು ಅಂತ ಡೌಟ್ ಆಗಿ ಮತ್ತೆ ಪೊಲೀಸ್ ಹತ್ರ ಹೋಗಿ ಇನ್ನ 2 ನಿಮಿಷ ಅವನ ಹತ್ರ ಮಾತಾಡಬೇಕು ಸರ್ ಅಂತ ಕೇಳಬೇಕಾದ್ರೆ, ಇನ್ನ 500 ರೂಪಾಯಿ ಕೊಟ್ಟು ಅವನನ್ನು ನೀನೇ ನಿನ್ನ ಜೊತೆಗೆ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ. ಅದೇ ತರ ಜಗ್ಗುನ ಹಣ ಕೊಟ್ಟು ಹೀರೋನ ಬಿಡಿಸ್ಕೊಂಡು ಬರ್ತಾಳೆ. ನಿನಗೆ ಹೇಗೆ ಗೊತ್ತಾಯ್ತು ನನ್ನ ಮನಸ್ಸೊಳಗಡೆ ಇರೋದು ಅಂತ ಕೇಳಬೇಕಾದ್ರೆ, ನೀನು ದೇವಸ್ಥಾನದಲ್ಲಿ ನನ್ನ ಕೈನ ಹಿಡಿದೆ ಅಲ್ವಾ, ಆವಾಗಲೇ ನಾನು ನಿನ್ನ ಮೈಂಡ್ ರೀಡಿಂಗ್ ನ ಮಾಡಿದೆ, ಆವಾಗಲೇ ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ ಪಿ ಕೆ. ಅದಕ್ಕೆ ಹೀರೋಯಿನ್ ನಾನಿದನ್ನ ನಂಬೋಳ ಅಂತ ಹೇಳ್ತಾಳೆ. ಸರಿ ಇವಾಗ ನಿನ್ನ ಕೈನ ಕೊಡು, ನಾನು ಕರೆಕ್ಟಾಗಿ ಹೇಳ್ತೀನಿ ನಿನ್ನ ಮನಸ್ಸೊಳಗಡೆ ಏನಿದೆ ಅಂತ ಹೇಳ್ತಾನೆ. ಆದರೆ ಹೀರೋಯಿನ್ ಬೇಡ ಅಂತಾಳೆ. ಆವಾಗ ಕರೆಕ್ಟಾಗಿ ಒಬ್ಬ ತಾತ ಬಂದು ನಮ್ಮ ಹೀರೋ ಕೈನ ಹಿಡಿದು, ನನ್ನ ಹೆಂಡತಿ ತುಂಬ ಸೀರಿಯಸ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆಪ್ಪ, ಸ್ವಲ್ಪ ದುಡ್ಡಿದ್ರೆ ಕೊಡಪ್ಪ, ಅವಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಹೀರೋನು ತಗೊಳ್ಳಿ ಅಂಕಲ್ ಅಂತ 500 ಕೊಡ್ತಾನೆ. ಮತ್ತೆ ಹೋಗ್ತಿರೋ ತಾತನ ಕರೆದ್ಬಿಟ್ಟು ತಗೊಳ್ಳಿ ಇನ್ನ 100 ರೂಪಾಯಿ ಟಿಪ್ಸಿಗೆ ಅಂತ ಕೊಟ್ಟು ಕಳಿಸ್ತಾನೆ. ಅದನ್ನ ತಗೊಂಡು ತಾತನು ಹೋಗ್ತಾರೆ. ಅದಕ್ಕೆ ಜಗ್ಗು, ನೀನೊಬ್ಬ ಪೆದ್ದ ಕಣು, ಇಲ್ಲಿ ಪಕ್ಕದಲ್ಲಿ ಯಾವುದೇ ಹಾಸ್ಪಿಟಲು ಇಲ್ಲ, ಇನ್ನ ಎಲ್ಲಿಂದ ಅವರ ಹೆಂಡತಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿರ್ತಾರೆ, ಅವರು ಹೇಳಿದ್ದು ಸುಳ್ಳು ಗೊತ್ತಾ, ನೀನು ದುಡ್ಡನ್ನ ಕೊಟ್ಬಿಟ್ಟೆ ಅಲ್ವಾ ಅಂತ ಬೈಬೇಕಾದ್ರೆ, ಅದಕ್ಕೆ ಹೀರೋ ಹೌದು ಸುಳ್ಳು ಅಂತ ನನಗೂ ಗೊತ್ತು, ಆದರೆ ಇವತ್ತು ಆ ತಾತ ಅವರ ಹೆಂಡತಿಗೆ 75ನೇ ಹುಟ್ಟು ಹಬ್ಬದ ದಿನ, ಅದಕ್ಕೆ ಆ ತಾತ ಅವರ ಹೆಂಡತಿನ 5-star ಹೋಟೆಲ್ಗೆ ಕರ್ಕೊಂಡು ಬಂದು ಟ್ರೀಟ್ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಅವರ ಹೆಂಡತಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದಾರೆ, ಆದರೆ ಆ ತಾತ ಹತ್ರ ಐಸ್ ಕ್ರೀಮ್ಗೆ ಹಣ ಸಾಕಾಗಲಿಲ್ಲ. ಅದಕ್ಕೆ ಅವರ ಹೆಂಡತಿ ಹತ್ರ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನಮ್ಮ ಹತ್ರ ಸುಳ್ಳು ಹೇಳಿ ಹಣ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಪಿ ಕೆ ಅನ್ಬೇಕಾದ್ರೆ, ಜಗ್ಗು ಇದನ್ನ ನಂಬಲ್ಲ. ಮೇಡಮ್, ನಮ್ಮ ಭೂಮಿಯಲ್ಲಿ ನಾವು ಯಾರು ಸುಳ್ಳು ಹೇಳಲ್ಲ, ನಂಬೋದು ನಮ್ದೇ ಇರೋದು ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಪಿ ಕೆ ಹೋಗ್ತಾನೆ. ಜಗ್ಗುಗೂ ಸ್ವಲ್ಪ ಡೌಟ್ ಆಗ್ಬಿಟ್ಟು ಆ ತಾತನ ಫಾಲೋ ಮಾಡಿ ಹೋಗ್ತಾಳೆ. ಹೋದ್ರೆ ನಮ್ಮ ಹೀರೋ ಹೇಳ್ದಾಗೆ 5-star ಹೋಟೆಲ್ನಲ್ಲಿ ಹೆಂಡತಿಗೆ ಟ್ರೀಟ್ ಕೊಡ್ತಾ ಇದ್ದಾರೆ ತಾತ. ಇದನ್ನ ನೋಡಿ ಶಾಕ್ ಆಗ್ಬಿಟ್ಟು ಹೊರಗಡೆ ಬಂದು ಪಿಕೆನ ಹುಡುಕ್ತಾಳೆ ಜಗ್ಗು. ಆದ್ರೆ ಅವನ್ನ ಕಾಣ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ ಫಸ್ಟ್ ಟೈಮ್ ಟ್ರೈನ್ನಲ್ಲಿ ಟ್ಯಾಂಪ್ಲೆಟ್ಸ್ ಕೊಟ್ಟನಲ್ಲ ದೇವ್ರು ಕಾಣಿಸ್ತಾ ಇಲ್ಲ ಅಂತ ಆ ಪ್ಯಾಂಪ್ಲೆಟ್ಸ್ ನ ತಗೊಂಡು ಚೆಕ್ ಮಾಡ್ತಾಳೆ. ನೋಡಿದ್ರೆ ಅದರಲ್ಲಿ ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಒಂದು ಜಾಗದಲ್ಲಿ ಇರ್ತೀನಿ ಅಂತ ಒಂದು ಅಡ್ರೆಸ್ ಕೊಟ್ಟಿದ್ದಾನೆ. ಸೊ ಜಗ್ಗು ಅದನ್ನ ನೋಡ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾಳೆ. ಹೋದ್ರೆ ಮೆಟ್ಲು ಮೇಲೆ ಒಬ್ನೇ ಕೂತಿದ್ದಾನೆ. ಇವಾಗ ನಮ್ಮ ಜಗ್ಗುಗೂ ಕನ್ಫರ್ಮ್ ಆಗೋಯ್ತು ಪಿ ಕೆ ಒಬ್ಬ ಏಲಿಯನ್ ಅಂತ. ಸೊ ಫಸ್ಟ್ ಪಾರ್ಟ್ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ, ಸೆಕೆಂಡ್ ಪಾರ್ಟ್ ವಿಡಿಯೋನ ಆಮೇಲೆ ನೋಡೋಣ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.